ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ವಾಭಿಮಾನಿ. ಎಸ್ ಸರ್, ನಾನು ನಿಮ್ಮ ಶ್ರುತಿ. ಫ್ರೆಂಡ್ಸ್, ಇವತ್ತು ಸುಮಾರು ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರು, ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ಕುರ್ತಿ ಶಾಪ್ಸ್ ಇರ್ಬೋದು, ಹಾಗೆಯೇ ಸ್ಯಾಂಡಲ್ಸ್ ಇರ್ಬೋದು, ಈ ರೀತಿ ಶಾಪ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಿ ನಮಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಇವತ್ತು ಮಾಡ್ತಾ ಇದ್ದೀನಿ ನಮ್ಮ ಮೈಸೂರಿನಲ್ಲಿ ಕೇರ್ ಸರ್ಕಲ್ಲಿಂದ ಸ್ಟ್ರೈಟ್ ಕೆಆರ್ ಆಸ್ಪತ್ರೆವರೆಗೂ ಕೂಡ ಇರುತ್ತೆ. ಸಯ್ಯಾಜಿರಾವ್ ರೋಡಲ್ಲಿ ರೈಟ್ ಸೈಡಲ್ಲಿ ಈ ರೀತಿ ಫುಟ್ಪಾತ್ಗಳಲ್ಲಿ ಶಾಪ್ಸ್ ಇದ್ದಾವೆ. ತುಂಬ ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಗಳು ನಮಗೆ ಇಲ್ಲಿ ಸಿಗ್ತವೆ. ಎಲ್ಲ ರೀತಿ ವೆರೈಟಿಸನ್ನು ನಾವು ಅತಿ ಕಡಿಮೆ ಬೆಲೆಗೆ ನಾವು ತಗೊಳ್ಬೋದು ಇಲ್ಲಿ. ಬನ್ನಿ, ಹಾಗಿದ್ರೆ ನೋಡೋಣ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ. ಸ್ಪೈಸಸ್ ಶಾಪ್ಸ್ ಇದೆ, ಮತ್ತು ಚಿಕ್ಕ ಪುಟ್ಟ ಕಿಚನ್ ಐಟಮ್ಸ್ ಕೂಡ ಸಿಗುತ್ತೆ. ಎಲ್ಲ ಸಿಗುತ್ತೆ ಇಲ್ಲಿ. ಅಲ್ಲಿ ಕೇರ್ ಸರ್ಕಲಿಂದ ರೈಟ್ ಸೈಡ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕೊನೆಯಿಂದ. ಬಿಸಿಲಿರೋದ್ರಿಂದ ಅಲ್ಲಿ ನಾನು ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಈ ಸ್ಟ್ರೀಟ್ ಶಾಪ್ ಕೇರ್ ಸರ್ಕಲಿಂದ ಕೇರ್ ಹಾಸ್ಪಿಟಲ್ ಆಪೋಸಿಟ್ವರೆಗೂ ಕೂಡ ಇದೆ. ಒಳ್ಳೊಳ್ಳೆ ಶಾಪ್ಸ್ ಇದ್ದಾವೆ ಇಲ್ಲಿ. ನನಗೆ ಸ್ಯಾಂಡಲ್ಸ್ ಅಂದರೆ ತುಂಬ ಇಷ್ಟ. ಸೊ ಸ್ಯಾಂಡಲ್ಸ್ ಶಾಪ್ಸಿಂದನೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಂತೂ ನಾನು ಸುಮಾರು ಸ್ಯಾಂಡಲ್ಸ್ ತಗೊಂಡಿದ್ದೀನಿ. ಅತೀ ಕಡಿಮೆ ಬೆಲೆಗೆ ಸಿಗುತ್ತೆ ಇಲ್ಲಿ, ಮತ್ತು ಕಡಿಮೆ ರೇಟ್ ಕೂಡ ಮಾಡಿಕೊಡ್ತಾರೆ. ಪಾಪ, ಇಂಥವ್ರ ಹತ್ರ ತಗೊಳ್ಳೋದ್ರಿಂದ ಅವ್ರಿಗೂ ಕೂಡ ಜೀವನಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಸ್ಟೋನ್ಸ್ ವರ್ಕ್ಸ್ ಸ್ಯಾಂಡಲ್ಸ್ ಎಲ್ಲ ನಿಮಗೆ 200 ರುಪೀಸ್ ರೇಂಜಲ್ಲಿ ಸಿಗುತ್ತೆ. 220-200 ಈ ರೇಂಜಲ್ಲಿ ಸಿಗುತ್ತೆ. ಹಾಗೆಯೇ ಅಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ, ಸ್ಟೋನ್ ವರ್ಕ್ದು ಇವೆಲ್ಲ 220 ರುಪೀಸ್. ಹಾಗೆ ಶೂಸ್ ಇದೆಯಲ್ಲ, ಅದು ಕೂಡ 150-170-200 ಸಿಗುತ್ತೆ. ಲೆಫ್ಟ್ ಸೈಡ್ ಕಾಣಿಸ್ತಾ ಇರೋ ಸ್ಯಾಂಡಲ್ಸ್ ಎಲ್ಲ 100-150 ರೇಂಜಲ್ಲಿ ಇರ್ತಕ್ಕಂಥವು. ಕ್ವಾಲಿಟಿ ಮೇಲೆ ರೇಟ್ ಕೂಡ ಇರುತ್ತೆ. ಸೊ ಹಾಗೆಯೇ ಬಾರ್ಗೇನ್ ಕೂಡ ಮಾಡಿಕೊಂಡು ನೀವು ತೊಗೊಳ್ಬೋದು. ಹಾಗೆಯೇ ಯಾವುದೇ ಏಜ್ ಲಿಮಿಟ್ ಇಲ್ಲದೇ ಎಲ್ಲರೂ ಕೂಡ ಇವಾಗಿನ ಟ್ರೆಂಡ್ಗೆ ತಕ್ಕಂತೆ ಹಾಕ್ಕೊಳ್ಬೋದಾದಂಥ ಸ್ಯಾಂಡಲ್ಸ್ ಇಲ್ಲಿ ಸಿಗ್ತವೆ. ಸೊ ಫ್ಲಾಟ್ ಸ್ಯಾಂಡಲ್ಸ್ ಬೇಕಾ, ಹೀಲ್ ಇರೋದು ಬೇಕಾ, ಎಲ್ಲ ಕೂಡ ಕಡಿಮೆ ಬೆಲೆಗೆ ಸಿಗ್ತವೆ. ಸೊ ನೀವು ತಗೊಳ್ಬೋದು ಇಲ್ಲಿಗೆ ಬಂದರೆ. ಕಾಲೇಜ್ ವೇರ್, ಆಫೀಸ್ ವೇರ್, ವರ್ಕಿಂಗ್ ವುಮೆನ್ಸ್ಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಇಲ್ಲಿ. ಅಲ್ಲದೇ ಪಾರ್ಟಿ ಫಂಕ್ಷನ್ಸ್, ಹಾಗೆ ಡೈಲಿ ವೇರ್ಗೆ ಎಲ್ಲದಕ್ಕೂ ಕೂಡ ಸೂಟಬಲ್ ಇರ್ತಕ್ಕಂಥ ಸ್ಯಾಂಡಲ್ಸ್ ಶೂಸ್ ಇಲ್ಲಿ ಸಿಗೋದ್ರಿಂದ ನಾವು ಕಡಿಮೆ ಖರ್ಚಲ್ಲಿ ಮಿಂಚ್ಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮುಂದೆ ನೋಡೋಣ, ಇಲ್ಲಿ ಬ್ಯಾಗ್ಸ್ ಶಾಪ್ಸ್ ಕೂಡ ಇದೆ. ಟೀನೇಜರ್ಸ್ಗೆ ವ್ಯಾನಿಟಿ, ಸೈಡ್ ಸ್ಲಿಂಗ್ ಎಲ್ಲ ಕೂಡ ಬ್ಯಾಗ್ಸ್ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಹಾಗೆಯೇ ಈ ಕಡೆ ನೋಡ್ಬೋದು ಕಾಟನ್ ಟವೆಲ್ಸ್ ಇದೆ. ಸೊ 100 ರುಪೀಸ್ಗೆ 3 ಒಳ್ಳೆ ಕ್ವಾಲಿಟಿ ಕೂಡ ಇದೆ. ಇಲ್ಲಿಗೆ ಬರೋರಾದರೆ ಮಧ್ಯಾಹ್ನದಿಂದ ಈವಿನಿಂಗ್ ಒಳಗಡೆ ಬಂದರೆ ನೀವು ನಿಧಾನಕ್ಕೆ ತಗೊಂಡೋಗ್ಬೋದು. ಈವಿನಿಂಗ್ ಟೈಮಲ್ಲಿ ಬಂದರೆ ತುಂಬ ರಶ್ ಇರುತ್ತೆ ಇಲ್ಲೆಲ್ಲ. ಸೊ ನಾನಿವಾಗ ಒಂದು 12-12:30 ಆಗಿದೆ. ಸೊ ಹಾಗಾಗಿ ಇವಾಗ ಸ್ಲಿಪ್ಪರ್ಸ್ ಎಲ್ಲ ಥಿಂಗ್ಸನ್ನು ಜೋಡಿಸ್ತಾ ಇದ್ದಾರೆ. ಇಲ್ಲೂ ಕೂಡ ವೆರೈಟಿ ಸ್ಯಾಂಡಲ್ಸ್ ನೋಡ್ಬೋದು. ಹಾಗೆಯೇ ಇಲ್ಲಿ ನೋಡ್ಬೋದು ಇಯರಿಂಗ್ಸ್, ಕ್ಲಿಪ್ಸ್, ಮತ್ತು ಸ್ಟಿಕ್ಕರ್ಸ್, ಮತ್ತು ಬ್ಯಾಂಗಲ್ಸ್ ಎಲ್ಲ ಕೂಡ ಕಡಿಮೆ ಬೆಲೆಗೆ ಸಿಗುತ್ತೆ. ಇದು 50 ರುಪೀಸ್ ರೇಂಜಲ್ಲಿ ಇಯರಿಂಗ್ಸ್ ಸಿಗುತ್ತೆ, ಮತ್ತು 20 ರುಪೀಸಲ್ಲಿ ಕ್ಲಿಪ್ಸ್, ಮತ್ತು ಸ್ಟಿಕ್ಕರ್ಸ್ ಎಲ್ಲ 5 ರುಪೀಸಲ್ಲೆಲ್ಲ ಸಿಕ್ಬಿಡುತ್ತೆ. ನೋಡಿ, ಇಯರಿಂಗ್ಸಲ್ಲಂತೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಎಲ್ಲ ಸಿಗ್ತವೆ. ಸರಗಳಿರ್ಬೋದು ಎಲ್ಲ ಕೂಡ ಕಡಿಮೆ ಬೆಲೆಗೆ ಸಿಗ್ತವೆ. ಮುಂದೆ ಕುರ್ತೀಸ್ ಶಾಪ್ಸ್ ನೋಡ್ಬೋದು. ಇದೆಲ್ಲ 150 ರುಪೀಸ್ ರೇಂಜಲ್ಲಿರೋದು. ಕೆಳಗಡೆ 100-150 ರುಪೀಸ್ ರೇಂಜಲ್ಲಿರ್ತಕ್ಕಂಥ ಕುರ್ತೀಸ್ ಇವು. ರೇಯಾನ್ ಮತ್ತು ಕಾಟನ್ ಎರಡೂ ಕೂಡ ಮಿಕ್ಸ್ ಇದ್ದಾವೆ. ನೋಡಿಕೊಂಡು ತೊಗೊಳ್ಬೇಕು ಕ್ವಾಲಿಟಿಯನ್ನು ನೀವು. ಒಂದೊಂದು ಚೆನ್ನಾಗಿರ್ತವೆ, ಒಂದೊಂದು ಚೆನ್ನಾಗಿರೋದಿಲ್ಲ. ಬಟ್ ಮೇಲ್ಗಡೆ ಕಾಣಿಸ್ತಾ ಇರೋದೆಲ್ಲ 200 ಅಪ್ ಟು 500 ಕೂಡ, 550-600 ಕೂಡ ಇದೆಯಂತೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ. ಹಾಗೆಯೇ ನಾವು ಡೈಲಿ ವೇರ್ಗೆ ಬೇಕು ಅಂದರೆ 150 ರುಪೀಸ್ ರೇಂಜಲ್ಲಿ, 200 ರುಪೀಸ್ ರೇಂಜಲ್ಲಿ ತೊಗೊಂಡೋಗ್ಬೋದು. ಮತ್ತು ಪಕ್ಕದಲ್ಲೇ ಮತ್ತೊಂದು ಸ್ಯಾಂಡಲ್ಸ್ ಶಾಪ್ಸನ್ನೇ ನೋಡ್ಬೋದು. ಇಲ್ಲೂ ಕೂಡ ಶೂಸ್, ಒಳ್ಳೊಳ್ಳೆ ಶೂಸ್ ಸಿಗ್ತವೆ. 200-250-350 ರೇಂಜಲ್ಲಿ. ಹಾಗೆ ಪುಟಾಣಿಗಳಿಗೆ ಬೇಕು ಅಂದ್ರೂ ಕೂಡ ಒಳ್ಳೊಳ್ಳೆ ಸ್ಯಾಂಡಲ್ಸ್ ಶೂಸ್ಗಳು ಸಿಗ್ತವೆ.
ಇವಾಗಿನ ಟ್ರೆಂಡ್ಗೆ ತಕ್ಕಂತೆ ಶೂಸ್ ಕಲೆಕ್ಷನ್ಸನ್ನು ಇಟ್ಟಿದ್ದಾರೆ. ಇದು ಕೂಡ 500 ಒಳಗಡೆಯೇ ನಮಗೆ ಸಿಗುತ್ತೆ. ಪುಟಾಣಿಗಳಿಗೆ ನೋಡಿ, ಡೈಲಿ ವೇರ್ಗೆ, ಸ್ಕೂಲ್ಸ್ಗಿರ್ಬೋದು ಅವುಗಳಿಗೆ, ಮತ್ತು ಎನಿ ಫಂಕ್ಷನ್ಸ್ ಇರ್ಬೋದು, ಒಳ್ಳೊಳ್ಳೆ ಕ್ವಾಲಿಟಿ ಸ್ಯಾಂಡಲ್ಸ್ ಇದ್ದಾವೆ ಚಿಕ್ಕ ಮಕ್ಕಳಿಗೆ. ಇವಾಗಿನ ಟ್ರೆಂಡ್ಗೆ ತಕ್ಕಂತೆ ಸಿಗ್ತವೆ, ಇಲ್ಲಿಗೆ ಬಂದರೆ ಪರ್ಚೇಸ್ ಮಾಡ್ಬೋದು. ಹಾಗೆಯೇ 12 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಓಪನ್ ಆಗೋದು ಅಂಗಡಿಗಳು ಅನ್ಕೋತೀನಿ. ಏನಿ ಸಂಜೆ 1-9 ಗಂಟೆವರೆಗೂ ಕೂಡ ಇರುತ್ತೆ. ಇದೆಲ್ಲ 100-150 ರೇಂಜಲ್ಲಿರ್ತಕ್ಕಂಥ ಕುರ್ತಿಗಳು. ಸೊ ಕುರ್ತೀಸ್ ವ್ಲಾಗನ್ನು ನಾನು ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ. ವಿಡಿಯೋವನ್ನು ಪಾರ್ಟ್ 2 ತೋರಿಸ್ತೀನಿ. ಸೊ ಹಾಗಾಗಿ ಮುಂದೆ ಹೋಗ್ತಾ ಇದ್ದೀನಿ. ಲೆಗಿನ್ಸ್ ಇದೆಲ್ಲ 150-200 ರುಪೀಸ್ ರೇಂಜ್. ಹಾಗೆ ಮಕ್ಕಳಿಗೆ, ಹುಡುಗರಿಗೆ ನೈಟ್ ವೇರ್ ಪ್ಯಾಂಟ್ಸ್ ಇರ್ಬೋದು, ಟೀ ಶರ್ಟ್ಸ್ ಇರ್ಬೋದು, ಎಲ್ಲ ಶಾರ್ಟ್ಸ್ಗಳು ಸಿಗ್ತವೆ. ಇದು ಕೂಡ 100-300 ಒಳಗಡೆ ಸಿಗುತ್ತೆ. ಮತ್ತು ಕುರ್ತೀಸ್, ಲೆಗ್ಗಿನ್ಸ್ 100-150 ರೇಂಜ್ ಇವೆಲ್ಲ. ಡೈಲಿ ವೇರ್ಗಂತೂ ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ 150 ರೇಂಜಲ್ಲಿ ಸಿಗ್ತವೆ ಅಂದರೆ ತಗೊಳ್ಬೋದು. ಫ್ರೆಂಡ್ಸ್, ನಾನಿವತ್ತು ಸ್ಟ್ರೀಟಲ್ಲಿ ಸಿಗ್ತಕ್ಕಂಥ ಫುಟ್ಪಾತ್ ಶಾಪ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು ಪರ್ಸ್ಗಳನ್ನು, ಲೆದರ್ ಪರ್ಸ್ ಅನ್ಕೋತೀನಿ. ಈ ಪರ್ಸ್ಗಳೆಲ್ಲ 100 ರುಪೀಸ್, ಮತ್ತು ಸ್ಲಿಂಗ್ ಬ್ಯಾಗ್ಸ್ ಎಲ್ಲ 250-350 ರುಪೀಸಲ್ಲಿ ಸಿಗ್ತವೆ. ಹಾಗೆಯೇ ಮುಂದೆ ನೋಡೋದಾದರೆ ನೈಟೀಸ್ ಮತ್ತು ಪ್ಯಾಲಜೋ ಪ್ಯಾಂಟ್ಸ್ಗಳನ್ನು ತಗೊಳ್ಬೋದು 150 ರೇಂಜಲ್ಲಿ, ಮತ್ತು ದುಪ್ಪಟ್ಟಗಳನ್ನು ತಗೊಳ್ಬೋದು, ಅದು ಕೂಡ 100-200 ರೇಂಜಲ್ಲಿ ಸಿಗ್ತವೆ. ಹಾಗೆಯೇ ಇಲ್ಲಿ ದೊಡ್ಡ ದೊಡ್ಡ ಶಾಪ್ಸ್ಗಳು ಕೂಡ ಇದ್ದಾವೆ, ಪಾರ್ಟಿ ವೇರ್ಗೆ ಡ್ರೆಸ್ಸಸ್ ತಗೊಳ್ಬೋದು. ಈ ಶಾಪಲ್ಲಿ ನೈಟೀಸ್ ಜೊತೆಗೆ ಮೆನ್ಸ್ ವೇರ್ ಕೂಡ ಇದೆ. ಸೊ ಇಲ್ಲಿ ನೋಡಿ, ಲೆಗ್ಗಿನ್ಸ್ ಎಲ್ಲ 200-150 ರೇಂಜಲ್ಲಿದೆ. ಹಾಗೆಯೇ ಟಾಪ್ಸ್ಗಳು ಸಿಗ್ತವೆ. ಇದೆಲ್ಲ 150 ರೇಂಜಲ್ಲಂತೆ. ಕುರ್ತೀಸ್ ಮತ್ತು ಟಾಪ್ಸ್ 150-200 ರುಪೀಸ್ ಒಳಗಡೆ. ಬೈ 2 ಗೆಟ್ 1 ಆಫರ್ ಕೂಡ ಇದೆ ಇವೆಲ್ಲ. ಸೊ ಇದು ಬಂದು ಆನಂದ್ ಬ್ರದರ್ಸ್ ಗಲ್ಲಿಯಲ್ಲಿ ಬರುತ್ತೆ. ಮತ್ತು ಮುಂದೆ ನೋಡೋದಾದರೆ ಶಾಪ್ಸ್ಗಳು ಕೂಡ ಇದ್ದಾವೆ. ನೀವು ಶಾಪ್ಸಲ್ಲಾದರೂ ಪರ್ಚೇಸ್ ಮಾಡ್ಬೋದು, ಫುಟ್ಪಾತಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಎರಡೂ ಸೇಮ್, ಒಂದೇ ಕ್ವಾಲಿಟಿ ಇರುತ್ತೆ ಕಂಪೇರ್ ಮಾಡೋದಾದರೆ. ಪ್ರೈಸ್ಗೆ ತಕ್ಕಂತೆ ಕ್ವಾಲಿಟಿ. ಹಾಗೆಯೇ ಇನ್ನರ್ ವೇರ್ಸ್ ಕೂಡ ಸಿಗುತ್ತೆ, ಶಾರ್ಟ್ಸ್, ಹುಡುಗಿಯರಿಗೆ, ಹುಡುಗರಿಗೆ ನೈಟ್ ವೇರ್ಸ್, ನೈಟ್ ಶೂಟ್ಗಳು ಕೂಡ ಸಿಗ್ತವೆ. ಹಾಗೆಯೇ ಮಕ್ಕಳಿಗೆ, ಹುಡುಗರಿಗಿರ್ಬೋದು ಟೀ ಶರ್ಟ್ ಮತ್ತು ಪ್ಯಾಂಟ್ಸ್. ಟೀ ಶರ್ಟ್ಸ್ ಎಲ್ಲ 100 ರುಪೀಸ್, ಪ್ಯಾಂಟ್ಸ್ ಎಲ್ಲ 150 ರುಪೀಸ್ ರೇಂಜಲ್ಲಿ ಸಿಗ್ತವೆ. ಎಲ್ಲ ಕಾಟನ್, ತುಂಬ ಒಳ್ಳೆ ಕ್ವಾಲಿಟಿ ಕೂಡ ಇದ್ದಾವೆ. ಹಾಗೆಯೇ ಬಾರ್ಗೇನ್ ಕೂಡ ಮಾಡ್ಬೋದು, ಇಲ್ಲಿ ಕಡಿಮೆ ಬೆಲೆ ಮಾಡಿಕೊಡ್ತಾರೆ ನೋಡಿ. ಅದೆಲ್ಲ ಹುಡುಗರಿಗೆ, ಚಿಕ್ಕ ಮಕ್ಕಳಿಗೆ 100 ರುಪೀಸಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಚಿಕ್ಕ ಮಕ್ಕಳಿಂದ ಅಪ್ ಟು 15 ಇಯರ್ಸ್ ಏಜ್ವರೆಗೂ ಕೂಡ ಬಟ್ಟೆಗಳು ಸಿಗ್ತವೆ. ಟೀ ಶರ್ಟ್ಸ್ ಮತ್ತು ಶಾರ್ಟ್ಸ್, ಪ್ಯಾಂಟ್ಸ್ ಎಲ್ಲ ಕೂಡ ಸಿಗುತ್ತೆ ಡೈಲಿ ವೇರ್ಗೆ. ಒಂದು ಸಾರಿ ಬಂದರೆ ನೀವು ಇಡೀ ಫ್ಯಾಮಿಲಿಗೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಮುಂದೆ ನೋಡೋಣ. ಇಲ್ಲಿ ಇದ್ರ ಪಕ್ಕದಲ್ಲೇ ಬ್ಯಾಗ್ಸ್ ಅಂಗಡಿ ಇದೆ ನೋಡಿ. ಇಲ್ಲಿ ಕಿಟ್ ಬ್ಯಾಗ್ಸ್ ಎಲ್ಲ, ಮತ್ತು ಟೀನೇಜರ್ಸ್ ಬ್ಯಾಗ್ಸ್ ಮತ್ತು ಸ್ಕೂಲ್ ಬ್ಯಾಗ್ಸ್ ಎಲ್ಲ ಕೂಡ ಕಡಿಮೆ ರೇಟ್ಗಿದೆ. ಇಲ್ಲಿ 150-1000 ಕೂಡ ಬ್ಯಾಗ್ಸ್ಗಳು ಸಿಗ್ತವೆ. ಫ್ರೆಂಡ್ಸ್, ಈ ಸ್ಟ್ರೀಟನ್ನು ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದು ಕೇರ್ ಸರ್ಕಲ್, ಸಿಟಿ ಬಸ್ ಸ್ಟ್ಯಾಂಡಿಂದ ಕೇರ್ ಸರ್ಕಲ್ಗೆ ಬಂದು ಅಲ್ಲಿಂದ ಸ್ಟ್ರೈಟ್ ಬಂದರೆ ರೈಟ್ ಸೈಡ್, ಇದೆಲ್ಲ ಶ್ರೀ ಸಯ್ಯಾಜಿರೋ ರೋಡೇನೆ. ಇದಂತೂ ಎಲ್ಲ ಕಡೆ ಈ ಸ್ಟೋರೇಜ್ ಬ್ಯಾಗ್ಸ್ ಮತ್ತು ಕಿಟ್ ಬ್ಯಾಗ್ಸ್ ಅಂತ ಏನು ಕರಿತೀವಿ ಇವೆಲ್ಲ ಎಲ್ಲ ಕಡೆ ಸಿಗ್ತವೆ. ಇಲ್ಲಿ
ಕಡಿಮೆ 150ಗೆಲ್ಲ ಕೊಡ್ತಾ ಇರ್ತಾರೆ. ಬ್ರ್ಯಾಂಡ್ ನೇಮ್ ಕೊಟ್ಟಿರ್ತಾರೆ ಬಟ್ ಐ ಡೋಂಟ್ ನೋ ಬ್ರ್ಯಾಂಡ್ ಪೂಮಾ ಕಂಪನಿ ಇದೇನೇ ಅದು ಅಂತ ಗೊತ್ತಿಲ್ಲ. ಬಟ್ ಕ್ವಾಲಿಟಿ ಮಾತ್ರ ಚೆನ್ನಾಗಿರ್ತವೆ ನೋಡಿ. ಟಾಪ್ಸ್ ನೋಡ್ಬೋದು ನೀವು. ಇದು 100-150 ರೇಂಜ್. ನೈಟೀಸ್ ಕೂಡ 100 ರುಪೀಸ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಕ್ವಾಲಿಟಿ ನೋಡಲಿಕ್ಕೆ ಚೆನ್ನಾಗಿದ್ದಾವೆ ಬಟ್ ಚೆಕ್ ಮಾಡಿಕೊಂಡು ನೀಟಾಗಿ ತೊಗೊಳ್ಳಿ. ಯಾವುದೇ ಥಿಂಗ್ಸ್ ತೊಗೊಳ್ಬೇಕಾದ್ರೂ ಚೆಕ್ ಮಾಡಿಕೊಂಡು ತೊಗೊಳ್ಳಿ. ಇಲ್ಲಿ ಕುರ್ತೀಸ್ ಟಾಪ್ಸ್ ಅಂತೂ ನಿಮಗೆ ಎಲ್ಲ ಕಡೆ ಸಿಗುತ್ತೆ, ಶಾಪ್ಸ್ಗಳಿರ್ತವೆ ಇಲ್ಲಿ. ಸೊ ಕಡಿಮೆ ರೇಟನ್ನು ಬಾರ್ಗೇನ್ ಮಾಡಿಕೊಂಡು ಕಡಿಮೆ ರೇಟಲ್ಲಿ ತೊಗೊಳ್ಬೇಕು. ಕುರ್ತಿ ಸೆಟ್ ಕೂಡ ಸಿಗುತ್ತೆ, 450 ರೇಂಜಲ್ಲೆಲ್ಲ ಸಿಗುತ್ತೆ. ಕಲೆಕ್ಷನ್ಸ್ ವಿಷಯದಲ್ಲಿ ಹೇಳೋದಾದರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಇಲ್ಲಿ. ಮಾತಾಡ್ಸೋಣ ನೋಡಿ. 100 ರುಪೀಸ್ಗೆ 3 ಜೊತೆ ಸಾಕ್ಸ್ ಅಂತೆ. ನೋಡೋಣ ಹೇಗಿದೆ ಕ್ವಾಲಿಟಿ ಅಂತ. ಇವರೆಲ್ಲ ಕಳ್ಳತನ ಮಾಡಿ ಬದುಕೋದಕ್ಕಿಂತ ಕಷ್ಟಪಟ್ಟು ದುಡಿದು ತಿಂತಾರೆ. ಸೊ ಬಿಸಿಲಾಗಲಿ ಮಳೆ ಆಗಲಿ ಈ ರೀತಿ ನಿಂತ್ಕೊಂಡು ಮಾರ್ತಾನೆ ಇರ್ತಾರೆ. ಬಿಸಿಲಲ್ಲಿ ನಿಂತ್ಕೊಳ್ಳೋದು, ಒಂದು ದಿನ ನಿಂತ್ಕೊಳ್ಬೋದು, 2 ದಿನ ನಿಂತ್ಕೊಳ್ಬೋದು, ತುಂಬ ಕಷ್ಟ ಇರುತ್ತೆ ಲೈಫ್. ಇಂಥವ್ರಿಗೆ ಅಲ್ಲಿ ತಾತ ನೋಡ್ತಾ ಇರ್ಬೋದು ನೀವು, ಅವರು ಕೂಡ ಅಷ್ಟೇ ಶೂ ಪಾಲಿಸ್ ಎಲ್ಲ ಮಾಡಿಕೊಂಡು ಪಾಪ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಇಂಥವ್ರ ಹತ್ರ ನಾವು ತಗೊಳ್ಳೋದಾಗಲಿ, ಹಾಗೆ ಶೂ ಪಾಲಿಸ್ ಇದ್ದರೆ, ಸ್ಟಿಚಿಂಗ್ಸ್ ಏನಾದರೂ ಇದ್ದರೆ ಸ್ಯಾಂಡಲ್ಸ್ಗೆ ಈ ರೀತಿ ಮಾಡಿಸ್ಕೊಂಡು ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋಣ ಅಲ್ವಾ. ಏನಕ್ಕಂದರೆ ಇವರೆಲ್ಲ ಕಳ್ಳತನ ಮಾಡಿ ಬದುಕ್ಬೋದು ಬಟ್ ಭಿಕ್ಷೆ ಬೇಡಿ ಬದುಕ್ಬೋದು, ಅದೆಲ್ಲ ಬದುಕಲ್ಲ ಅಂತ ಈ ರೀತಿ ಕಷ್ಟಪಟ್ಟು ಬಿಸಿಲಾಗಲಿ ಮಳೆಯಾಗಲಿ ಅಂತ ನಿಂತಿರ್ತಾರೆ ಇಲ್ಲಿ. ಸೊ ಈ ಹುಡುಗ ನೋಡಿ, ಓದೋ ವಯಸ್ಸಲ್ಲಿ ಕಷ್ಟಪಡ್ತಾ ಇದ್ದಾನೆ. ಹಾಗೆಯೇ ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇದ್ದಾವೆ, ಕಾಟನ್ ಸಾಕ್ಸ್ಗಳು ಎಲ್ಲ ಸೀಸನ್ಗೂ ಕೂಡ ವೇರ್ ಮಾಡ್ಬೋದು. 100 ರುಪೀಸ್ಗೆ 3 ಜೊತೆ ಸಿಗುತ್ತೆ, ಎಲ್ಲ ಸೇಮ್ ರೇಟಲ್ಲಿ ಸಿಗುತ್ತೆ. ಈ ಸ್ಟ್ರೀಟ್ ಸೈಡ್ ಆಗಲಿ ರೋಡ್ ಸೈಡ್ ಆಗಲಿ ಈ ರೀತಿ ಕಷ್ಟಪಡೋರ ಹತ್ರ ನಾನು ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ 100 ರುಪೀಸ್ ದೊಡ್ಡದಲ್ಲ, ಆದರೆ ಇವರು ಕಷ್ಟಪಡ್ತಾ ಇರ್ತಾರೆ, ಓದೋ ವಯಸ್ಸಿರುತ್ತೆ, ಅವರ ಫ್ಯಾಮಿಲಿಯಲ್ಲಿ ತುಂಬ ಕಷ್ಟ ಇರುತ್ತೆ. ಇಂಥವರು ಕಷ್ಟಪಟ್ಟು ಫ್ಯಾಮಿಲಿ ಜವಾಬ್ದಾರಿ ತೊಗೊಂಡಿರ್ತಾರೆ. ಇಂಥವ್ರ ಹತ್ರ ನಾವು ತಗೊಂಡು ಇವ್ರಿಗೆ ಹೆಲ್ಪ್ ಮಾಡೋದ್ರಿಂದ ಇವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ನಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಏನೋ ಒಂದು ಕಡೆ ಒಂದು ಚೂರಾದರೂ ಹೆಲ್ಪ್ ಮಾಡಿದ್ದೀವಿ ಕಷ್ಟದಲ್ಲಿರೋರಿಗೆ ಅಂತ ಅಲ್ವಾ. ಸೊ ನೀವು ಕೂಡ ನಿಮ್ಮ ಕೈಲಿ ಆದಷ್ಟು 10 ರುಪೀಸ್ ಆಗಲಿ, ಏನೇ ನಿಮಗೆ ಎಷ್ಟಾಗುತ್ತೋ ಅಷ್ಟು ನೀವು ಫ್ರೀಯಾಗಿ ಕೊಡಬೇಡಿ, ಪ್ರಾಡಕ್ಟನ್ನು ತೊಗೊಂಡು ಕೊಡಿ. ಸೊ ಇಂಥವ್ರಿಗೂ ಕೂಡ ವ್ಯಾಪಾರ ಆಗುತ್ತೆ, ಹಾಗೆಯೇ ನಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ, ನನಗೆ ಓನ್ ಎಕ್ಸ್ಪೀರಿಯನ್ಸ್ ಇದು. ನಾನು ಈ ರೀತಿ ತೊಗೊಳೋದ್ರಿಂದ ಈ ರೀತಿ ಕೊಡೋದ್ರಿಂದ ನಾನು ಹೊಗಳ್ಕೊಳ್ತಾ ಇಲ್ಲ, ಏನೋ ಒಂಥರ ನನಗೂ ಕೂಡ ಏನೋ ನನ್ನ ಕೈಲಿ ಆದಷ್ಟು ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಾಗುತ್ತೆ. ನೀವು ಕೂಡ ಟ್ರೈ ಮಾಡಿ. ನಾನಿವಾಗ ಮುಂದೆ ಬಂದಿದ್ದೀನಿ, ಇವಾಗ ರೈಟ್ ಸೈಡ್ ಹೋಗ್ತೀನಿ. ಇದೇ ಸ್ಟ್ರೀಟಲ್ಲಿ
ರೈಟ್ ಸೈಡ್ ಹೋಗ್ತಾ ಇದ್ದೀನಿ. ಕೇರ್ ಆಸ್ಪತ್ರೆ ಆಪೋಸಿಟ್ ಇದೆ ಇದು. ಸುಮಂಗಲಿ ಇದೆಯಲ್ಲ, ಸುಮಂಗಲಿ ಬಟ್ಟೆ ಅಂಗಡಿ ಆ ಕಡೆ ಹೋಗುತ್ತೆ ಇದು ರೋಡ್. ಇದು ಕೂಡ ಇಲ್ಲೂ ಕೂಡ ಸ್ಟ್ರೀಟ್ ಸೈಡಲ್ಲಿ ಶಾಪ್ಸ್ ಇದ್ದಾವೆ ಫ್ರೆಂಡ್ಸ್. ಈ ಸ್ಟ್ರೀಟ್ ಶಾಪ್ ವ್ಲಾಗ್ಸನ್ನು ನಾನು ಪಾರ್ಟ್ ಒನ್ ಪಾರ್ಟ್ ಟು ಮಾಡಿದ್ದೀನಿ. ಏನಕ್ಕಂದರೆ ತುಂಬ ಲ್ಯಾಗ್ ಆಗುತ್ತೆ ವೀಡಿಯೋ, ಅದಕ್ಕೋಸ್ಕರ. ಇದೆಲ್ಲ ಸುಮಂಗಲಿ ಸೈಡ್ ಹೋಗಬೇಕಾದ್ರೆ ಸಿಗ್ತಕ್ಕಂಥ ಶಾಪ್ಸ್ ಇವೆಲ್ಲ. ಸೊ ನೋಡಿಕೊಂಡು ತಗೊಳ್ಬೇಕು. ಮತ್ತು ಶೂಸ್ ಕೂಡ ಸಿಗ್ತವೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಶೂಸಲ್ಲಿ. ಮಾತ್ರ ತುಂಬ ಒಳ್ಳೊಳ್ಳೆ ಬ್ರ್ಯಾಂಡ್ ರೀತಿಯೇ ಕಾಣಿಸ್ತಕ್ಕಂಥ ಶೂಸ್ ಇದ್ದಾವೆ. ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ವಾಕಿಂಗ್ ಶೂಸ್, ಜಾಗಿಂಗ್ ಶೂಸ್ ಮತ್ತು ಡೈಲಿ ಶೂಸ್ಗಳು ಕೂಡ ಸಿಗ್ತವೆ. ಡೆಲಿವರ್ ಶೂಸ್, ಆಫೀಸ್ ವೇರ್ ಶೂಸ್ ಸಿಗ್ತವೆ. ಈ ಕಡೆ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಮನ್ನಾರ್ಸ್ ಮಾರ್ಕೆಟ್ ರೋಡ್. ಸೊ ಇದನ್ನು ಲಾಸ್ಟ್ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ, ನೀವು ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ, ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಈ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಟು ವ್ಲಾಗಲ್ಲಿ ನಿಮಗೆ ಒಳ್ಳೊಳ್ಳೆ ಕುರ್ತೀಸ್ ಶಾಪ್ಸ್ಗಳನ್ನು ತೋರಿಸ್ತೀನಿ. ಪುಟ್ ಅದು ಕೂಡ ಸ್ಟ್ರೀಟ್ ಫುಟ್ಪಾತ್ ಶಾಪ್ಸ್ಗಳೇ, ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ಕುರ್ತೀಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.